ಮೂಡುಬಿದಿರೆ ತಾಲೂಕು ಎಂದು ಘೋಷಣೆಯಾದ ಬಳಿಕ ಮೂಡುಬಿದಿರೆ ತಾಲೂಕು ಕಚೇರಿಯಲ್ಲಿ ಕಾಯಂ ನೆಲೆಯಲ್ಲಿ ಆಹಾರ ನಿರೀಕ್ಷಕರು ಎಂಬ ನಿಯಮ ಬಿದ್ದರು. ಇನ್ನು ಆಹಾರ ನಿರೀಕ್ಷಕರಿಲ್ಲದೆ ಜನರಿಗೆ ಸಮಸ್ಯೆಯಾಗ್ತಾ ಇದೆ. ಗ್ರಾಮೀಣ ಪರಿಸರದಿಂದ ಪಡಿತರ ಚೀಟಿ ಕುರಿತು ಅವಶ್ಯಕತೆಗಳಿಗೆ ಜನರು ಇಲ್ಲಿಗೆ ಬಂದಾಗ ಆಹಾರ ನಿರೀಕ್ಷಕರಿಲ್ಲದೆ ಮನೆಗೆ ವಾಪಸ್ ಹೋಗುವಂತಾಗಿದೆ. ಇದನ್ನು ಗಮನಿಸಿ ತಹಶೀಲ್ದಾರರು ಈ ಬಗ್ಗೆ ಕ್ರಮ ಜರುಗಿಸಬೇಕು ಎಂದು ಮೂಡುಬಿದಿರೆ ಬ್ಲಾಕ್ ಯುವ ಕಾಂಗ್ರೆಸ್ ಆಗ್ರಹಿಸಿದೆ. ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರರಿಗೆ ಈ ಬಗ್ಗೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಯಕುಮಾರ್ ಶೆಟ್ಟಿ ಅವರ ಹಿರಿತನದಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು. ಇವತ್ತು ಮೂಡುಬಿದಿರೆ ಯುವ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಮೂಡುಬಿದಿರೆ ತಾಲೂಕು ಪರಿಸರದಲ್ಲಿ ಇವತ್ತು ಬಹಳಷ್ಟು ಜನ ಬಡವರಿದ್ದಾರೆ. ಮಾಧ್ಯಮ ವರ್ಗದವರು ಬಡವರು ತುಂಬ ಜನ ಇದ್ದಾರೆ. ಇವತ್ತು ಸರ್ಕಾರದಿಂದ ಯಾವುದೇ ಒಂದು ಸವಲತ್ತು ಒಬ್ಬ ಬಡ ವರ್ಗದವನು ಪಡಿಬೇಕಾದ್ರೆ ಅವನಿಗೆ ಅವಶ್ಯಕವಾಗಿ ಬೇಕಾಗಿರುವುದು ಪಡಿತರ ಚೀಟಿ. ಅಂತ ಪಡಿತರ ಚೀಟಿಯನ್ನು ಪಡೀಲಿಕ್ಕೋಸ್ಕರ ಇವತ್ತು ತಾಲೂಕು ಕಚೇರಿಗೆ ಬಂದರೆ ಕಳೆದ ಒಂದು ವರ್ಷದಿಂದ ತಾಲೂಕು ಕಚೇರಿಯಲ್ಲಿ ಆಹಾರ ನಿರೀಕ್ಷಕರು ಲಭ್ಯ ಇಲ್ಲ. ಅವರು ಮಂಗಳೂರಿನಲ್ಲೇ ಕಾರ್ಯನಿರ್ವಹಿಸ್ತಿದ್ದಾರೆ. ಇಲ್ಲಿಗೆ ಬರಲಿಕ್ಕೆ ಹೇಳಿದರೆ ಉಡಾಫೆ ಮಾತಾಡ್ತಾರೆ ಅಂತ ಜನರಿಂದ ನಮಗೆ ಸಂದೇಶ ಬಂದಿದೆ. ಆದಷ್ಟು ಬೇಗ ಆಹಾರ ನಿರೀಕ್ಷಕರು ಕಾಯಂಆಗಿ ಮೂಡುಬಿದಿರೆ ತಾಲೂಕು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಆದೇಶ ಮಾಡಬೇಕು. ಇಲ್ಲಿಯೇ ಲಭ್ಯ ಇರಬೇಕು ಬಡವರಿಗೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮನವಿಯನ್ನು ಇವತ್ತು ಸಲ್ಲಿಸಿದ್ದೇವೆ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಲೇರಿಯನ್ ಸಿಕ್ವೇರಾ, ಜೊತೆ ಕಾರ್ಯದರ್ಶಿ ಸತೀಶ್ ಭಂಡಾರಿ, ಪುರಸಭಾ ಸದಸ್ಯ ಸುರೇಶ್ ಕೋಟ್ಯಾನ್, ವಕ್ತಾರ ರಾಜೇಶ್ ಕಡಲ್ಕೆರೆ, ವಾಲ್ಪಡಿ ಗ್ರಾಮ ಪಂಚಾಯತ್ ಸದಸ್ಯ ಅರುಣ್ ಕುಮಾರ್ ಶೆಟ್ಟಿ, ಇರ್ಷಾತ್ ಮತ್ತಿತರರು ಉಪಸ್ಥಿತರಿದ್ದರು.